ರಾಮ ಮಂದಿರ ಭವ್ಯ ಸ್ವಾಗತಕ್ಕಾಗಿ ಸ್ವಚ್ಛ ತೀರ್ಥ ಅಭಿಯಾನದ ಅಂಗವಾಗಿ ಸದಲಗಾಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಮಣ್ಣಲ್ಲಿ ಹುದುಗಿದ್ದ ಪ್ರಾಚೀನ ಕಾಲದ ಶ್ರೀ ಸೀತಾರಾಮ ಮಂದಿರವನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಆರ್ಎಸ್ಎಸ್, ಬಿಜೆಪಿ ಕಾರ್ಯಕರ್ತರು ಹಾಗೂ ಊರಿನ ಹಿರಿಯರು ಮಂದಿರ ಉತ್ಖನ್ನ ಮಾಡಿದ ನಿಮಿತ್ಯ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸೌ ಶಶಿಕಲಾ ಜೊಲ್ಲೆಜಿ ಅವರನ್ನು ಸ್ಥಳಕ್ಕೆ ಆಹ್ವಾನಿಸಿದ ಪ್ರಯುಕ್ತ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಶೀಘ್ರದಲ್ಲಿ ಪುರಾತತ್ವ ಇಲಾಖೆಯ ಗಮನಕ್ಕೆ ತಂದು ಇಲಾಖೆ ಹಾಗೂ ಜೊಲ್ಲೆ ಗ್ರೂಪ್ ವತಿಯಿಂದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಾಗುವುದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸೂರ್ಯ ಮಕರ ರಾಶಿಯಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಆಗುವಂಥ ಈ ಒಂದು ಬಹಳ ಮಹತ್ತರವಾದಂಥ ಮುಹೂರ್ತ. ಇಂಥ ಒಂದು ಶುಭ ಮುಹೂರ್ತದಲ್ಲಿ ಈ ವರ್ಷ ಜನವರಿ 22ನೇ ತಾರೀಕು ಅಯೋಧ್ಯನಲ್ಲಿ ಶ್ರೀರಾಮಚಂದ್ರರ ಒಂದು ಮೂರ್ತಿ ಪ್ರತಿಷ್ಠಾಪನೆ ನಮ್ಮ ದೇಶದ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ಒಂದು ಸುಸಂದರ್ಭ. ಈ ಸಂದರ್ಭ ನಮಗೆ ಒದಗಿರೋದು ಯಾರಿಂದ ಅಂತಂದಾಗ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮತ್ತು ದೈವಿ ಪುರುಷರು ಅಂತಲೇ ನಾನು ಅನ್ಕೋತಾ ಇದ್ದೀನಿ. ಅಂಥ ಒಬ್ಬ ದೈವಿ ಪುರುಷರಾದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ರಾಮಲಲ್ಲನ ಒಂದು ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮನೆ ಮನೆಯಲ್ಲೂ ಕೂಡ ಹಬ್ಬದ ಒಂದು ವಾತಾವರಣ, ದೀಪಾವಳಿಯ ವಾತಾವರಣ, ಸಂತಸದ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲ ಭಾರತೀಯರಿಗೆ ಒಂದು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆಯಾ ಊರುಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಅಲ್ಲಿ ವಿಶೇಷ ಪೂಜೆ ಮಾಡ್ತಕ್ಕಂಥದ್ದು ಈ ಕರೆಯನ್ನು ಕೊಟ್ಟಾಗ ನಾನು ನಿಜವಾಗ್ಲೂ ಈ ಕ್ಷಣ, ಇವತ್ತಿನ ಕ್ಷಣ ನನ್ನ ಜೀವನದಲ್ಲಿ ಬಹಳ ಒಂದು ಮಹತ್ತರವಾದಂಥ ಕ್ಷಣ ಅಂತ ನಾನು ಅನ್ಕೋತಾ ಇದ್ದೇನೆ. ಯಾಕಂದರೆ ಪ್ರಧಾನಿಗಳು ಈ ಕರೆಯನ್ನು ಕೊಟ್ಟರು ನಮ್ಮ ಚಿಕ್ಕೋಡಿ ತಾಲೂಕಿನ ಸದಲಗಾ ಗ್ರಾಮದಲ್ಲಿ ನಮ್ಮ ಎಲ್ಲ ಹುಡುಗರು, ಅದರಲ್ಲಿ ನಮ್ಮ ಯಾವ್ಯಾವ ಸಂಘಟನೆಗಳು, ನಮ್ಮ RSSನ ಎಲ್ಲ ನಮ್ಮ ಹುಡುಗರು, ವಿಶ್ವ ಹಿಂದೂ ಪರಿಷತ್ನ ನಮ್ಮೆಲ್ಲ ಕಾರ್ಯಕರ್ತರು, ನನಗಿದ್ರಲ್ಲಿ ಬಜರಂಗ ದಳದ ಕಾರ್ಯಕರ್ತರು, ಮತ್ತು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ, ಮತ್ತು ನಮ್ಮ ಊರಲ್ಲಿರ್ತಕ್ಕಂಥ ಹಿರಿಯರು, ಹಿರಿಯ ನಮ್ಮ ಎಲ್ಲ ಮಹಿಳೆಯರು, ತಾಯಂದರು, ಇವರೆಲ್ಲರೂ ಸೇರಿಕೊಂಡು ನಮ್ಮ ಈ ಒಂದು ಸದಲಗ ಗ್ರಾಮದ ನದಿಯ ದಡದಲ್ಲಿ ಒಂದು ಶ್ರೀಪಾದ ವಲ್ಲಭ ಸೀತಾರಾಮ್ ಅಂಥೇಳಿ ಒಂದು ದೇವಸ್ಥಾನ ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು, ಮತ್ತು ಅದು ಈ ಕಾಲಾಂತರದಿಂದ ಅದು ಮಣ್ಣು ಬಿದ್ದು ಮುಚ್ಚಿ ಹೋದಂಥ ಕ್ಷಣ ಇತ್ತು. ಆ ಒಂದು ಪ್ರಧಾನಿಗಳ ಕರೆಗೆ ಈ ಮಕ್ಕಳೆಲ್ಲರೂ ಕೂಡಿಕೊಂಡು ಇದನ್ನು ನಾವೇನಾದರೂ ಮಾಡಲೇಬೇಕು ಅಂಥೇಳಿ ನಾನು ತಮ್ಮ ಊರಲ್ಲಿರ್ತಕ್ಕಂಥ ದೇವಸ್ಥಾನಗಳ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಸುಮಾರು 11 ಗಂಟೆ ಈ ಎಲ್ಲ ಯುವಕರು, ಈ ಯುವಕರ ತಂಡ ಆ ದೇವಸ್ಥಾನವನ್ನು ಎಲ್ಲಿ ಇದೆ ಅದನ್ನು ಅಕ್ಕಪಕ್ಕದ ಜಾಗನ ಎಲ್ಲನೂ ಕೂಡ ಆ ಮಣ್ಣನ್ನು ಹೊರಗೆ ತೆಗೆದಿದ್ದಾರೆ. ಅದನ್ನು ತೆಗೆದ ನಂತರ ಇವತ್ತು ನಾನು ಬಂದು ಇಲ್ಲಿ ನೋಡಿದಾಗ ಬಹಳಷ್ಟು ಪುರಾತನವಾದಂಥ ಒಂದು ಕಲ್ಲಿನ ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡಿದಾಗ ಇದು ನಿಜವಾಗ್ಲೂ ಕೂಡ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಇದರ ಸಂಪರ್ಕವನ್ನು ಮಾಡಿ ಅದರ ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋವಂಥ ಕುತೂಹಲ ಕೂಡ ನನಗಾಗ್ತಾ ಇದೆ. ಅಲ್ಲಿ ಒಳಗಡೆ ಪಾದುಕೆಗಳಿದ್ದಾವೆ. ಶ್ರೀಪಾದ ವಲ್ಲಭರು ಅಂದರೆ ದತ್ತನ ಒಂದು ಪ್ರತಿರೂಪ ಅಂತ ಒಂದು ಕಡೆ ಹೇಳಿದರೆ, ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಹೆಸರು ಕೂಡ ಅದರಲ್ಲಿ ಕಂಡು ಬರ್ತದೆ. ಹಾಗಾಗಿ ಏನೇ ಇದ್ದರೂ ಕೂಡ ಇವತ್ತು ನಮಗೆ ಪುರಾತನ ದೇವಸ್ಥಾನ ಈ ಮಕ್ಕಳು ಮತ್ತು ಈ ಭಾಗದ ನಮ್ಮ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಇವತ್ತು ಆ ಕಾರ್ಯ ನಡೆದಿದೆ. ಅದು ಭಾಳ ಒಳ್ಳೆ ಕೆಲಸ ಆ ಎಲ್ಲ ಹುಡುಗರು ಎಲ್ಲರೂ ಕೂಡ ಮಾಡಿದ್ದಾರೆ, ಸಂಘಟನೆಯಿಂದ ಮಾಡಿದ್ದಾರೆ, RSSಯಿಂದ ಮಾಡಿದ್ದಾರೆ, ವಿಶ್ವ ಹಿಂದೂ ಪರಿಷತ್ ನಮ್ಮ ಯುವಕರು ಮಾಡಿದ್ದಾರೆ, ಬಜರಂಗ ದಳದ ಯುವಕರು ಮಾಡಿದ್ದಾರೆ, ಎಲ್ಲರೂ ಕೂಡಿ ಒಟ್ಟಿನಲ್ಲಿ ಒಟ್ಟಾರೆ ಯುವಕರೆಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನನ್ನನ್ನು ಅಲ್ಲಿ ಬರಮಾಡಿಕೊಂಡಿದ್ರು, ನನ್ನ ಕೈಯಿಂದ ಒಂದು ಪೂಜೆಯನ್ನು ಮಾಡಿಸ್ಕೊಂಡಿದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಹುಡುಗರ ಇಚ್ಛಾಶಕ್ತಿ ಏನಿದೆ, ಆ ಹುಡುಗರ ಆಸೆ ಆಕಾಂಕ್ಷೆಗಳೇನಿದ್ದಾವೆ ಅದಕ್ಕೆ ನಾನು ಸಹಕಾರಿಯಾಗಿ ನಿಲ್ತೀನಿ, ಮತ್ತು ಅದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಅದರ ಮಾಹಿತಿಯನ್ನು ಕೊಟ್ಟು ಆ ಅಧಿಕಾರಿಗಳನ್ನು ಕರೆಸಿ ಅದರ ಬಗ್ಗೆ ತಿಳ್ಕೊಂಡು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದಿಂದ ಆದರೂ ಅಭಿವೃದ್ಧಿಪಡಿಸ್ತೀವಿ, ಇಲ್ಲ ನಮ್ಮ ಬೇರೆ ಬೇರೆ ಫಂಡ್ನಿಂದ ಅದನ್ನು ಅಭಿವೃದ್ಧಿಪಡಿಸಿ ಈ ಮಕ್ಕಳು ಮಾಡಿರುವಂತಹ ಈ ಒಂದು ಸತ್ಕಾರ್ಯಕ್ಕೆ ಒಂದು ಪ್ರತಿಫಲ ಕೊಡೋ ರೀತಿಯಲ್ಲಿ ನಾನು ಅವರಿಗೆ ಜೊತೆಲಿ ನಿಂತು ಆ ಮಂದಿರದ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸದಲಗ ಮಂಡಳ ಅಧ್ಯಕ್ಷರಾದ ಶ್ರೀ ಸಂಜು ಪಾಟೀಲ್, ಡಾಕ್ಟರ್ ಜ್ಯೋತಿ ಚಿಂಚಣಿಕರ, ಡಾಕ್ಟರ್ ರವಿ ಚಿಂಚಣಿಕರ, ಪುರಸಭೆ ಸದಸ್ಯರ ಸ್ಥಳೀಯ ಮುಖಂಡರು, ಬಜರಂಗದಳ ಯುವಕರು ಹಾಗೂ ರಾಮನ ಭಕ್ತರು ಉಪಸ್ಥಿತರಿದ್ದರು.